ಶರಣು ಶರಣಾರ್ಥಿಗಳು ವಚನ ಕಲಿಕಾ ತರಗತಿಗೆ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ವಚನ ಅನುಭವ ಮಂಟಪದ ಅಧ್ಯಕ್ಷರಾಗಿ ವಚನ ಚಳುವಳಿಯನ್ನು ಮುನ್ನಡೆಸಿದ ಅಲ್ಲಮ ಪ್ರಭುದೇವರ ಅನುಭಾವದ ವಚನ. ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೇನು, ವಾಯಕ್ಕೆ ಬಳಲುವರುಂಟು ನೋಡ, ಎತ್ತ ನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ. ಇದೀಗ ಈ ವಚನವನ್ನ ನಮ್ಮ ಅನುರಾಗ ಗದ್ದೆಯವರ ಧ್ವನಿಯಲ್ಲಿ ಆಲಿಸೋಣ. ಭಾವದಲ್ಲೊಬ್ಬ ದೇವರ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. ಕಾಯದ ಕೈಯಲಿ ಕಾರ್ಯ ಉಂಟೇನು, ಕಾಯದ ಕೈಯಲಿ ಕಾರ್ಯ ಉಂಟೇನು, ವಾಯಕ್ಕೆ ಬಳಲುವರುಂಟು ನೋಡ, ವಾಯಕ್ಕೆ ಬಳಲುವರುಂಟು ನೋಡ, ಕಾಯದ ಕೈಯಲಿ ಕಾರ್ಯ ಉಂಟೇನು, ವಾಯಕ್ಕೆ ಬಳಲುವರುಂಟು ನೋಡ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. ಎತ್ತನೇರಿಯತ್ತ ನರಸುವರು, ಎತ್ತನೇರಿಯತ್ತ ಆ ಯತನೇರಿಯತ್ತ ನರಸುವರು, ಯತನೇರಿಯತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ, ಎತ್ತ ಹೋದರಯ್ಯ ಗುಹೇಶ್ವರ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. मन तुम्बी आडिदिरी अनुराग, ಧನ್ಯವಾದಗಳು. ವಚನಗಳ ವಿಶೇಷತೆ ಎಂದರೆ ಓದಿಕೊಂಡು ನಡೆದರೆ ನಮ್ಮ ಹಿಂದೆಯೇ ಬರುವಂತದ್ದು. ಅದರ ಭಾವಾರ್ಥವೂ ಕೂಡ ಒಬ್ಬರಿಂದ ಒಬ್ಬರಿಗೆ ಅವರವರಿಗೆ ತಕ್ಕಂತೆ ಅನುಭವವಾಗುತ್ತದೆ. ಹಾಗಾಗಿ ಅಲ್ಲಮ್ಮ ಪ್ರಭುಗಳ ಈ ವಚನದ ಭಾವಾರ್ಥವನ್ನು ನನ್ನ ಮನಕ್ಕೆ ಬಂದುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನೋಡಲು ಬಹು ಸರಳವಾಗಿ ತೋರುವ ಅಲ್ಲಮಾಪ್ರಭುಗಳ ಅನುಭವ ನೆಲೆಗೆ ನಿಲುಕದ್ದು. ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ ಈ ಸಾಲುಗಳನ್ನು ಆಲಿಸಿದಾಗ ನಮ್ಮೆಲ್ಲರ ಸ್ಥಿತಿಯೂ ಇದೇ ಎಂದೆನಿಸುತ್ತದೆ. ನಮ್ಮ ಬದುಕೆಲ್ಲ ಇದೇ ರೀತಿ ಆಗುತ್ತಿದೆಯಲ್ಲ. ಏನೋ ಭಾವಿಸುತ್ತೇವೆ, ಮನಸ್ಸಿನಲ್ಲಿ ಮತ್ತೇನೋ ಆಗುತ್ತಿರುತ್ತದೆ. ಈ ನಮ್ಮ ಮನಸ್ಥಿತಿಯನ್ನೇ ಅಲ್ಲಮ ಪ್ರಭುಗಳು ಹೇಳುತ್ತಿದ್ದಾರೆ. ಭಾವದಲ್ಲಿ ಒಬ್ಬ ದೇವರನ್ನ ಮಾಡಿಕೊಂಡು ಮನದಲ್ಲಿ ಒಂದು ಭಕ್ತಿಯನ್ನ ಮಾಡಿದರೆ ಏನು ಪ್ರಯೋಜನ ಎಂದು ಅಲ್ಲಮರು ಪ್ರಶ್ನಿಸುತ್ತಾರೆ. ಭಾವ ಮತ್ತು ಮನಸ್ಸು ಎರಡೂ ಒಂದೇ ಆಗಿಲ್ಲದಿದ್ದಾಗ ಕಾಯದ ಕೈಯಲ್ಲಿ ಕಾರ್ಯ ಉಂಟೇನು ಎಂದು ಕೇಳುತ್ತಾರೆ. ಕಾಯ ಎಂದರೆ ದೇಹವು. ಇಂತಹ ಪರಿಸ್ಥಿತಿಯಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ದೇಹದ ಕ್ರಿಯೆಗಳಿಗೂ ಭಾವದ ದೇವರಿಗೂ ಮನದ ಭಕ್ತಿಗೂ ಸಂಬಂಧವಿಲ್ಲದ ನಮ್ಮ ಸ್ಥಿತಿಯನ್ನ ಅಲ್ಲಮ್ಮ ಪ್ರಭುಗಳು ವಿಡಂಬಿಸಿದ್ದಾರೆ. ಭಾವ ಮತ್ತು ಮನ ಎರಡೂ ಒಂದಕ್ಕೊಂದು ಪೂರಕವಾಗದಿದ್ದಾಗ ನಾವು ವಾಯಕ್ಕೆ ಬಳಲುತ್ತೇವೆ, ಅಂದರೆ ವೃಥಾ ಶ್ರಮ ಪಡುತ್ತೇವೆ. ಶೂನ್ಯದ ಹುಡುಕಾಟವಾಗುತ್ತದೆ ನಮ್ಮ ಪ್ರಯತ್ನ. ಇಷ್ಟಲಿಂಗದ ಬಗೆಯನ್ನರಿಯದೆ ಸ್ಥಾವರ ಶೋಧಿಸ ಬಯಸಿ ವೃಥಾ ಶ್ರಮ ಪಡುತ್ತೇವೆ. ಎತ್ತನ್ನ ಏರಿ ಕುಳಿತು ಎತ್ತನ್ನ ಹುಡುಕುವಂತಹ ಸ್ಥಿತಿ ನಮ್ಮದಾಗಿದೆ. ದೇಹ, ಮನಸ್ಸು ಮತ್ತು ಭಾವಗಳ ಸಂಯೋಜನೆಯ ಭಕ್ತಿ ಸಾರ್ಥಕ ಎನ್ನುವ ಅಲ್ಲಮ ಪ್ರಭುಗಳು ಮನ ಮತ್ತು ಭಾವ ಒಂದಾಗಿ ನಾವು ನಡೆಸುವ ಕಾರ್ಯಗಳು ಫಲಪ್ರದವಾಗಿ ಚಂದ ಬದುಕು ನಮ್ಮದಾಗುತ್ತದೆ. ಇಲ್ಲದಿದ್ದಲ್ಲಿ ನಮ್ಮ ಜೀವನ ವ್ಯರ್ಥ ಎನ್ನುವ ಸಂದೇಶವನ್ನು ನೀಡುತ್ತಿದ್ದಾರೆ. ವಚನಜ್ಯೋತಿ ಬಳಗ ನಿರಂತರವಾಗಿ ಇಂತಹ ಸಾಂಸ್ಕೃತಿಕ ಬಿತ್ತರಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಬಿತ್ತರಿಸುತ್ತಾ ಬಂದಿದೆ. ದಯಮಾಡಿ ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮತ್ತೊಂದು ವಚನ ಕಲಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.